ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 9 ವರ್ಷದ ಬಾಲಕಿ ತನ್ನ ಪುನರ್ಜನ್ಮವನ್ನು ನೆನಪಿಸಿಕೊಂಡಾಗ ಅಸಲು ಆಕೆಗೆ ಏನು ನಡೆಯಿತು? ತನ್ನ ಮರಣಕ್ಕೆ ಕಾರಣವಾಗಿರುವ ಹಂತಕರಿಗೆ ಶಿಕ್ಷೆ ಆಗುವ ಹಾಗೆ ಆಕೆ ಏನು ಮಾಡಿದಳು? ಇದನ್ನು ತಿಳಿದರೆ ಮಾತ್ರ ನೀವು ಆಶ್ಚರ್ಯ ಪಡುತ್ತೀರಾ. ನಿಜ ಹೇಳಬೇಕೆಂದರೆ ಇದೊಂದು ಅದ್ಭುತ ಮತ್ತು ನೈಜ ಘಟನೆ. ಹೈದರಾಬಾದಿನ ಸಮೀಪದಲ್ಲಿನ ಚಿಲುಕೂರು ಎಂಬ ಚಿಕ್ಕ ಗ್ರಾಮದಲ್ಲಿ ಮಧ್ಯತರಗತಿ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತಾಳೆ. ಆಕೆಯ ಹೆಸರು ಸಂಧ್ಯಾ. ಈ ಸಂಧ್ಯಾಳಿಗೆ ಚಿಕ್ಕ ವಯಸ್ಸಿನಿಂದಲೂ ಬಹಳ ಭಯವಿರುತ್ತಿತ್ತು. ಯಾರಾದರೂ ಆಕೆಯನ್ನು ಕೋಣೆಯಲ್ಲಿ ಒಂಟಿಯಾಗಿ ಬಿಟ್ಟರು, ಇಲ್ಲವಾದರೆ ಬಹಳ ಕತ್ತಲಾದರೂ ಆಕೆ ಬಹಳ ಜೋರಾಗಿ ಅಳುತ್ತಿದ್ದಳು. ಯಾರೂ ಇಲ್ಲದ ಸ್ಥಳದಲ್ಲಾಗಲಿ ಅಥವಾ ರೂಮ್ನಲ್ಲಾಗಲಿ ಆಕೆ ಒಬ್ಬಂಟಿಯಾಗಿ ಅಸಲು ಇರುವುದಿಲ್ಲ. ಹೀಗೆ ಏಕೆ ಭಯ ಬೀಳುತ್ತಿದ್ದಾಳೋ ಅಂದಿಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಅಷ್ಟೇ ಏಕೆ, ಅಸಲು ಈ ಬಾಲಕಿ ಏಕಿಷ್ಟು ಭಯ ಬೀಳುತ್ತಿದ್ದಾಳೆ ಎಂಬ ವಿಷಯ ಅವರ ತಂದೆ ತಾಯಿಗಳಿಗೂ ಕೂಡ ಗೊತ್ತಾಗಲಿಲ್ಲ. ಆಕೆ ಬೆಳೆಯುತ್ತಿದ್ದಂತೆಲ್ಲ ಆಕೆಯಲ್ಲಿ ಬದಲಾವಣೆಗಳು ಕೂಡ ಬಹಳ ವಿಚಿತ್ರವಾಗಿ ಬರುವುದಕ್ಕೆ ಶುರುವಾದವು. ಕೆಲವೊಂದು ಬಾರಿ ರಾತ್ರಿ ವೇಳೆಯಲ್ಲಿ ಅಕಸ್ಮಾತ್ ಆಗಿ ನಿದ್ದೆಯಿಂದ ಎದ್ದು ಅಳುತ್ತಿದ್ದಳು. ವಿಕ್ರಮ್ ಸಾರ್, ನನ್ನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಬೇಡಿ ಎಂದು ಕನಸಿನಲ್ಲಿ ಏನೇನೋ ನೆನೆಸಿಕೊಂಡು ಅಳುತ್ತಾ ಗಾಬರಿಯಿಂದ ನಿದ್ದೆಯಿಂದೆದ್ದು ಕುಳಿತುಕೊಳ್ಳುತ್ತಿದ್ದಳು. ಆಗ ಆಕೆಯ ತಂದೆ ತಾಯಿಯರು ಇದೊಂದು ಕೆಟ್ಟ ಕನಸು ಎಂದು ಭಾವಿಸುತ್ತಿದ್ದರು. ಹಾಗೆಯೇ ಸಂಧ್ಯಾಳಿಗೆ ನೀರು ಕುಡಿಸಿ ಮತ್ತೆ ಮಲಗಿಸುತ್ತಿದ್ದರು. ಆದರೆ ಸಂಧ್ಯಾಳಿಗೆ 9 ವರ್ಷ ಬಂದಾಗ ಈಗ ನಡೆಯುವುದು ತನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂಬ ವಿಷಯ ಆಗ ಆಕೆಗೆ ಗೊತ್ತಿಲ್ಲ. ವಾಸ್ತವವಾಗಿ ಜಿಲ್ಲೆಯಲ್ಲಿನ 500 ವರ್ಷಗಳ ಹಳೆಯ ಊರು ಈ ಚಿಲಕೂರು. ಆ ಊರಿನಲ್ಲಿದ್ದ ಬಾಲಾಜಿ ದೇವಾಲಯ ಚಿಲಕೂರು ಬಾಲಾಜಿ ಆಲಯವೆಂದು ಬಹಳ ಹೆಸರುವಾಸಿಯಾಯಿತು. ಆಕೆಯ ತಂದೆ ದಿನವೂ ಸಂಧ್ಯಾಳನ್ನು ಅಲ್ಲಿಗೆ ಕರೆದೊಯ್ಯುತ್ತಿದ್ದನು. ಆಕೆಗೆ 9 ವರ್ಷವಿದ್ದಾಗ ಒಂದು ದಿನ ಸಂಧ್ಯಾಳನ್ನು ಚಿಲಕೂರು ಬಾಲಾಜಿ ಆಲಯಕ್ಕೆ ಕರೆದುಕೊಂಡು ಹೋದರು ಆಕೆಯ ತಂದೆ. ಆಗ ದೇವಾಲಯದ ಮೇಲಿರುವ ಗಂಟೆ ಅಕಸ್ಮಾತ್ ಆಗಿ ಆಕೆಯ ತಲೆ ಮೇಲೆ ಬಿದ್ದು ಆಕೆ ಪ್ರಜ್ಞೆ ತಪ್ಪಿದಳು. ಅದು ಬಹಳ ಚಿಕ್ಕ ಗ್ರಾಮ. ಆ ಗ್ರಾಮದ ಪ್ರಜೆಗಳೆಲ್ಲರೂ ಒಂದೇ ಕುಟುಂಬದವರ ಹಾಗೆ ಜೀವಿಸುತ್ತಿದ್ದರು. ಸಂಧ್ಯಾಳ ಈ ಪರಿಸ್ಥಿತಿಯನ್ನು ನೋಡಿ ಆಕೆಯ ತಂದೆ ತಾಯಿಯರು ಬಹಳ ದುಃಖಪಟ್ಟರು. ಇನ್ನೇನು ಸ್ವಲ್ಪ ಸಮಯದಲ್ಲಿಯೇ ಸಂಧ್ಯಾಳಿಗೆ ಪ್ರಜ್ಞೆ ಬಂದಿದ್ದರಿಂದ ಆಕೆ ಅಲ್ಲಿದ್ದವರನ್ನು ಒಂದು ಪ್ರಶ್ನೆ ಕೇಳಿದಳು. ಅದನ್ನು ಕೇಳಿದ ಆಕೆ ತಂದೆ ತಾಯಿಯರ ಜೊತೆ ಗ್ರಾಮಸ್ಥರೆಲ್ಲರೂ ಕೂಡ ಆಶ್ಚರ್ಯಗೊಂಡರು. ಆಕೆಯ ತಂದೆ ತಾಯಿಗಳನ್ನು ನೋಡಿ, ಅಸಲು ಯಾರು ನೀವು, ನಾನೇಕೆ ಇಲ್ಲಿದ್ದೇನೆ ಎಂದು ಕೇಳಿದಳು. ಬಹುಶಃ ತಲೆಯ ಮೇಲೆ ಗಟ್ಟಿಯಾದ ಏಟು ಬಿದ್ದಿದ್ದರಿಂದ ಜ್ಞಾಪಕ ಶಕ್ತಿ ಕಳೆದುಕೊಂಡಿರಬಹುದು ಎಂದು ಆಗ ಎಲ್ಲರೂ ಅಂದುಕೊಂಡಿದ್ದರು. ಆ ಸಮಯದಲ್ಲಿ ಎಲ್ಲರೂ ಕೂಡ ನಗುತ್ತಾ, ನೀನು ಸಂಧ್ಯಾ, ನೀನು ಇವರ ಮಗಳು ಎಂದು ಅವರ ತಂದೆ ತಾಯಿಯರನ್ನು ತೋರಿಸಿ ನೆನಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಆಕೆ ಮತ್ತೆ ಪ್ರತ್ಯುತ್ತರವನ್ನು ಕೊಡುತ್ತಾಳೆ. ನೀವೆಲ್ಲರೂ ಏನು ಹೇಳುತ್ತಿದ್ದೀರಾ? ನಿಮಗೆ ಹುಚ್ಚು ಹಿಡಿದಿದೆಯಾ? ನನ್ನ ಹೆಸರು ಸಂಧ್ಯಾ ಅಲ್ಲ, ಇವರು ನನ್ನ ತಂದೆ ತಾಯಿಗಳಲ್ಲ ಎಂದು ಹೇಳುತ್ತಾಳೆ. ಆಗ ಎಲ್ಲರೂ ಶಾಕ್ ಆಗುತ್ತಾರೆ. ನನ್ನ ಹೆಸರು ಪ್ರಿಯಾಂಕಾ, ನಾನು ಹೈದರಾಬಾದಿನಲ್ಲಿ ವಾಸಿಸುತ್ತಿದ್ದೇನೆ. ವಿಕ್ರಮ್ ಸರ್ ಎಲ್ಲಿದ್ದಾರೆ? ಆತನು ನನ್ನ ಬಳಿ ಬಹಳ ತಪ್ಪು ಮಾಡಿದ್ದಾರೆ, ಅದರಿಂದ ನಾನು ಆತನಿಗೆ ಕಠಿಣವಾದ ಶಿಕ್ಷೆ ಆಗುವ ಹಾಗೆ ಮಾಡುತ್ತೇನೆ ಎಂದು ಆಕೆ ಎಲ್ಲರನ್ನೂ ಕೇಳಲು ಪ್ರಾರಂಭಿಸಿದಳು. ಆಗ ಆ ಬಾಲಕಿ ಏನು ಹೇಳುತ್ತಿದ್ದಾಳೋ ಎಂದು ಗ್ರಾಮಸ್ಥರ್ಯಾರಿಗೂ ಅರ್ಥವಾಗಲಿಲ್ಲ. ಒಬ್ಬರ ಮುಖಗಳನ್ನೊಬ್ಬರು ನೋಡಿಕೊಂಡರು. ಆದರೆ ಒಂದು ವಿಷಯ ಆಕೆಯ ತಂದೆ ತಾಯಿಯರನ್ನು ಬಾಧಿಸುತ್ತಿತ್ತು. ಏಕೆಂದರೆ ಆಕೆ ಪದೇ ಪದೇ ರಾತ್ರಿ ವೇಳೆ ನಿದ್ದೆಯಲ್ಲಿ ಕನವರಿಸುತ್ತಿದ್ದಳು. ವಿಕ್ರಮ್ ಸರ್, ನನ್ನನ್ನು ಕೊಲ್ಲಬೇಡಿ, ಕೊಲ್ಲಬೇಡಿ ಎಂದು ಕನವರಿಸುತ್ತಿದ್ದಳು. ಇದೆಲ್ಲ ನೆನೆಸಿಕೊಂಡ ಅವರ ತಂದೆ ತಾಯಿಗಳು ಆಗ ಆಕೆಯನ್ನು ಹೀಗೆ ಕೇಳಿದರು. ಯಾರು ನೀನು? ವಿಕ್ರಮ್ ಸರ್ ಯಾರು? ಏನಾಯಿತು ನಿನಗೆ ಎಂದು ಕೇಳಿದರು. ಆಗ ಅಲ್ಲಿದ್ದವರಿಗೆಲ್ಲ ಅರ್ಥವಾಯಿತು ಈ 9 ವರ್ಷದ ಬಾಲಕಿ ಪುನರ್ಜನ್ಮ ಪಡೆದಿದ್ದಾಳೆಂಬ ವಿಷಯ. ಹೀಗೆ ಪುನರ್ಜನ್ಮ ನೆನಪುಗಳಿಂದಲೇ ಹೀಗೆ ಕನವರಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡರು. ಈ ವಿಷಯವನ್ನು ಸಂಧ್ಯಾಳಿಗೆ ಅರ್ಥವಾಗುವ ಹಾಗೆ ನಿಧಾನವಾಗಿ ಹೇಳಿ ವಾಸ್ತವವನ್ನು ತಿಳಿಯಪಡಿಸಿದರು. ಆನಂತರ ಸಂಧ್ಯಾ ತನ್ನ ಪೂರ್ವಜನ್ಮದ ಬಗ್ಗೆ ಹೇಳತೊಡಗಿದಳು. ನಾನು ನನ್ನ ಗತ ಜನ್ಮದಲ್ಲಿ ಹೈದರಾಬಾದಿನಲ್ಲಿ ವಾಸಿಸುತ್ತಿದ್ದೆ. ಆಗ ನನ್ನ ಹೆಸರು ಪ್ರಿಯಾಂಕಾ. ಈಗ ನನ್ನ ವಯಸ್ಸು 9 ವರ್ಷ. ಆದರೆ ಗತ ಜನ್ಮದಲ್ಲಿ ನನ್ನ ವಯಸ್ಸು 24 ವರ್ಷಗಳು. ನಾನು ಬಹಳ ಅಂದವಾಗಿರುತ್ತಿದ್ದೆ. ಅಂತಹ ಸಮಯದಲ್ಲಿ ನನಗೆ ಒಂದು ಇಂಟರ್ನ್ಯಾಷನಲ್ ಕಂಪನಿಯಿಂದ ಜಾಬ್ ಆಫರ್ ಬಂದಿತು. ಅದು ನನ್ನ ಜೀವನಕ್ಕೆ ಸಂಬಂಧಿಸಿದಾದ್ದರಿಂದ ನಾನು ಸಹ ಕೂಡಲೇ ಅಂಗೀಕರಿಸಿದೆ. ಹಣವು ನನಗೆ ಬಹಳ ಅವಶ್ಯಕತೆ ಇದೆ. ಜಾಬ್ ಮಾಡಿ ಹಣ ಗಳಿಸಿ ನನ್ನ ಭವಿಷ್ಯವನ್ನು ನಾನು ರೂಪಿಸಿಕೊಳ್ಳಬೇಕು ಎಂದುಕೊಂಡಿದ್ದೆ. ಆದ್ದರಿಂದಲೇ ತಕ್ಷಣವೇ ಆ ಕೆಲಸಕ್ಕೆ ಸೇರಿದೆ. ಆ ಕಂಪನಿಯಲ್ಲಿ ನಾನು ಕೆಲಸ ಮಾಡಲು ಶುರು ಮಾಡಿ 2-3 ತಿಂಗಳು ಕಳೆದವು. ಆ ಕಂಪನಿ ಸಿಇಒ ಹೆಸರು ವಿಕ್ರಮ್ ಚಂದ್ರ. ಆತನು ಯಾವಾಗಲೂ ನನ್ನನ್ನು ಒಂದು ರೀತಿಯಲ್ಲಿ ನೋಡುತ್ತಿದ್ದನು. ಅವಕಾಶ ಸಿಕ್ಕಾಗಲೆಲ್ಲ ನನ್ನನ್ನು ಟಚ್ ಮಾಡುತ್ತಿದ್ದನು. ನಾನು ಆತನ ಈ ಚರ್ಯೆಗಳಿಂದ ಬಹಳಷ್ಟು ಬಾಧೆ ಪಡುತ್ತಿದ್ದೆ. ಉದ್ಯೋಗವು ಬಹಳ ಚೆನ್ನಾಗಿದೆ, ಅದನ್ನು ಬಿಡಲಾಗುವುದಿಲ್ಲ. ಆದ್ದರಿಂದ ಈ ವಿಕ್ರಮ್ ಸರ್ರವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಸಂಬಳದಿಂದ ನನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದು ಎಂದುಕೊಂಡೆನು.
ಒಂದು ದಿನ ವಿಕ್ರಮ್ ಸರ್ ನಾನು ಆಫೀಸಿನಲ್ಲಿದ್ದಾಗ ನನ್ನನ್ನು ಕರೆದು ಒಂದು ಮುಖ್ಯವಾದ ಫೈಲ್ ಬಗ್ಗೆ ಹೇಳಿ ಈ ದಿನ ರಾತ್ರಿ ಆ ಫೈಲ್ ಜೊತೆ ನನ್ನ ಮನೆಗೆ ಬರಬೇಕೆಂದು ಅಲ್ಲಿ ನನ್ನ ಪ್ರಮೋಷನ್ ಬಗ್ಗೆ ಮಾತಾಡುತ್ತೇನೆ ಎಂದು ಹೇಳಿದರು. ನಾನು ಮೊದಲಿಗೆ ಬರಲಾರೆನು ಎಂದು ಹೇಳಿದೆ. ಆ ನಂತರ ಕೆಲಸದ ವಿಷಯವಾದ್ದರಿಂದ ಫೈಲ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿದೆ. ಏಕೆಂದರೆ ಅವರು ನನ್ನ ಬಾಸ್, ನಾನು ಅವರ ಮಾತು ಕೇಳಲೇಬೇಕಿದೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಪಡೆಯಬೇಕೆಂದುಕೊಂಡರೆ ಕೆಲವನ್ನು ಕಳೆದುಕೊಳ್ಳಲೇಬೇಕು. ನನಗೆ ಪ್ರಮೋಷನ್ ಬಂದರೆ ನನ್ನ ಸಂಬಳವೂ ಹೆಚ್ಚಾಗುತ್ತದೆ, ಆಗ ನನ್ನ ಲೈಫ್ ಸೆಟ್ಲ್ ಆಗುತ್ತದೆ ಎಂದು ಭಾವಿಸಿದೆ. ನನ್ನ ಕಣ್ಣ ಮುಂದೆ ನನ್ನ ಫ್ಯೂಚರ್ ಬಿಟ್ಟರೆ ಬೇರೊಂದು ಕಾಣಿಸುತ್ತಿಲ್ಲ. ಆದ್ದರಿಂದಲೇ ಆ ಫೈಲ್ ತೆಗೆದುಕೊಂಡು ಮನೆಗೆ ಬರುತ್ತೇನೆಂದು ನಮ್ಮ ಬಾಸ್ಗೆ ಹೇಳಿದೆ. ಆದರೆ ಆತನು ಮಾತ್ರ ಆ ರೀತಿ ವರ್ತಿಸುತ್ತಾನೆಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾನು ಆ ದಿನ ರಾತ್ರಿ 3 ಕಿಲೋಮೀಟರ್ಗಳ ದೂರದಲ್ಲಿರುವ ಬಾಸ್ ಮನೆಗೆ ಆಟೋರಿಕ್ಷಾದಲ್ಲಿ ಹೋದೆನು. ನಾನು ಅವರ ಮನೆಗೆ ಹೋದಾಗ ಅವರು ಬಹಳ ಕುಡಿಯುತ್ತಿದ್ದರು. ಆ ಸಮಯದಲ್ಲಿ ಅವರ ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಹೋಗುತ್ತಿದ್ದಂತೆಯೇ ಅವರು ಬಹಳ ಖುಷಿಪಟ್ಟರು. ಸರ್, ಈ ಮುಖ್ಯವಾದ ಫೈಲ್ ಕೇಳಿದಿರಲ್ಲವೇ, ಇದಿಗೋ ತಂದಿದ್ದೇನೆ ಎಂದು ಹೇಳಿದೆ. ಆಗ ಅವರು ಆ ಫೈಲನ್ನು ನನ್ನ ಕೈಯಿಂದ ಕಿತ್ತುಕೊಂಡು ದೂರ ಎಸೆದು, ಈ ಫೈಲ್ ಕೇವಲ ಹೆಸರಿಗಷ್ಟೇ, ನಿನ್ನನ್ನು ಇಲ್ಲಿಗೆ ಕರೆಸುವುದಕ್ಕೋಸ್ಕರ ಹೇಳಿದ ಒಂದು ನೆಪ. ನಾನು ಎಷ್ಟು ಸಾರಿ ನಿನ್ನನ್ನು ಟಚ್ ಮಾಡಲು ಪ್ರಯತ್ನಿಸಿದರೂ ಕೂಡ ನೀನು ಅವಾಯ್ಡ್ ಮಾಡುತ್ತಿದ್ದೆ, ಆದ್ದರಿಂದಲೇ ಹೀಗೆ ಮಾಡಿದೆ ಎಂದು ಹೇಳುವಷ್ಟೊತ್ತಿಗೆ ನಾನು ಶಾಕ್ ಆದೆನು. ಆನಂತರ ಮದ್ಯದ ಅಮಲಿನಲ್ಲಿ ನನ್ನ ಮೇಲೆ ಬಲವಂತವಾಗಿ ದಾಳಿ ಮಾಡಿದನು. ನಾನು ಜೋರಾಗಿ ಕಿರುಚಿದೆನು. ಆ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿರುವ ದಿಂಬಿನಿಂದ ನನ್ನ ಬಾಯಿ ಮುಚ್ಚಲು ಪ್ರಯತ್ನಿಸಿದನು. ಆಗ ನಾನು ಕಿರುಚಲೂ ಆಗದೆ ಉಸಿರಾಡಲೂ ಆಗದೆ ಸತ್ತು ಬಿಟ್ಟೆ. ಹಾಗೆ ನಾನು ಸತ್ತ ನಂತರ ನನ್ನ ಕತ್ತು ಕುಯ್ದು ತನ್ನ ತೋಟದಲ್ಲಿಯೇ ನನ್ನನ್ನು ಮಣ್ಣು ಮಾಡಿದನು. ಆ ರೀತಿಯಾಗಿ ಬಲವಂತವಾಗಿ ಸತ್ತ ನಾನು ಈಗ ನಿಮ್ಮ ಕಣ್ಣ ಮುಂದೆ ಸಂಧ್ಯಾಳಾಗಿ ಇದ್ದೇನೆ. ಆ ಭಗವಂತನು ನನ್ನನ್ನು ಹೀಗೆ ಜನ್ಮ ತಾಳಿಸಿದನು ಎಂದರೆ ನಾನು ಆತನಿಗೆ ಶಿಕ್ಷೆ ಕೊಡಿಸುವುದಕ್ಕೋಸ್ಕರವೇ ಮತ್ತೆ ನನಗೆ ಜನ್ಮ ಕೊಟ್ಟಿದ್ದಾನೇನೋ ಎನಿಸುತ್ತಿದೆ. ಆ ದುರುಳ ವಿಕ್ರಮ್ಗೆ ಸರಿಯಾದ ಶಿಕ್ಷೆಯಾಗಬೇಕು, ಜೈಲಿಗೆ ಕಳಿಸಲೇಬೇಕು ಎಂದು ಸಂಧ್ಯಾ ಜೋರಾಗಿ ಅಳುತ್ತಾಳೆ. ಅಲ್ಲಿರುವ ಗ್ರಾಮಸ್ಥರೆಲ್ಲರಿಗೂ ಕೂಡ ಆಕೆಯ ಮಾತುಗಳು ಒಂದೂ ಅರ್ಥವಾಗಲಿಲ್ಲ. ಆದರೆ ಆಕೆಯ ತಂದೆ ತಾಯಿಯರು ಮಾತ್ರ ಆಕೆಯನ್ನು ಚಿಕ್ಕಂದಿನಿಂದಲೂ ನೋಡುತ್ತಿದ್ದಾರೆ. ಆಕೆಯ ಕನಸುಗಳನ್ನು ಮತ್ತು ಕನವರಿಸುತ್ತಿದ್ದ ಮಾತುಗಳನ್ನು ಸಹ ಕೇಳಿದ್ದಾರೆ. ಆದ್ದರಿಂದ ಆಕೆ ಹೇಳಿದ್ದು ನಿಜವೆಂದು ಭಾವಿಸಿದರು. ಆ ನಂತರ ಸಂಧ್ಯಾಳನ್ನು ಹೈದರಾಬಾದಿಗೆ ಕರೆದುಕೊಂಡು ಹೋದರು. ಆಕೆ ಮತ್ತು ಆಕೆಯ ತಂದೆ ತಾಯಿಯರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ವಿಷಯವನ್ನೆಲ್ಲ ಪೊಲೀಸರಿಗೆ ತಿಳಿಸಿದರು. ಆದರೆ ಪೊಲೀಸರು ಇವರ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ನಕ್ಕರು ಮತ್ತು ಪುನರ್ಜನ್ಮ ಸಾಕ್ಷಿಯನ್ನು ಕೋರ್ಟ್ ಅಂಗೀಕರಿಸುವುದಿಲ್ಲವೆಂದು ಹೇಳಿದರು. ಕೋರ್ಟ್ಗೆ ಬೇಕಾಗಿರುವುದು ಆಧಾರಗಳು ಮಾತ್ರ, ಆಧಾರಗಳು ಇದ್ದರೆ ಏನಾದರೂ ಮಾಡಬಹುದು ಎಂದು ಹೇಳಿದರು. ಆಗ ಪ್ರಿಯಾಂಕಾ ವಿಕ್ರಮ್ ತನ್ನ ತೋಟದಲ್ಲಿ ನನ್ನನ್ನು ಮಣ್ಣು ಮಾಡಿದ್ದ ವಿಷಯವನ್ನು ಪೊಲೀಸರಿಗೆ ಹೇಳುತ್ತಾಳೆ. ಆಗ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ವಾರೆಂಟ್ನೊಂದಿಗೆ ವಿಕ್ರಮ್ ಮನೆಗೆ ಹೋಗಿ ಸಂಧ್ಯಾ ಹೇಳಿದ ಸ್ಥಳದಲ್ಲಿ ಅಗೆಯಲು ಶುರು ಮಾಡಿದರು. ಸ್ನೇಹಿತರೆ, ನೀವು ನಂಬುವುದಿಲ್ಲ, ಆದರೆ ಅಲ್ಲಿ ಪ್ರಿಯಾಂಕಳ ಮೃತದೇಹದ ಅಸ್ಥಿ ಪಂಜರಗಳು ಇದ್ದವು. ಅದನ್ನು ಫೋರೆನ್ಸಿಕ್ ಪರೀಕ್ಷೆಗಳಿಗೆ ಕಳಿಸಿದರು ಪೊಲೀಸರು. ವಾಸ್ತವವಾಗಿ 8-9 ವರ್ಷಗಳ ಕೆಳಗೆ ಕೊಲ್ಲಲಾಗಿದೆ ಎಂದು, ಆಕೆ ವಿಕ್ರಮ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಿಯಾಂಕಾ ಎಂದು ಆ ರಿಪೋರ್ಟಲ್ಲಿ ಹೊರಬಿದ್ದಿತ್ತು. ಸಂಧ್ಯಾಳಾಗಿ ಪುನರ್ಜನ್ಮ ಪಡೆದ ಪ್ರಿಯಾಂಕಳಿಗೆ 9 ವರ್ಷಗಳ ನಂತರ ನ್ಯಾಯ ಸಿಕ್ಕಿತು. ಹೌದು, ಆ ಭಗವಂತನು ನೆನೆಸಿಕೊಂಡರೆ ಏನಾದರೂ ಮಾಡಬಲ್ಲನು ಎನ್ನುತ್ತಿದ್ದಾರೆ ಆಕೆಯ ಪೋಷಕರು ಮತ್ತು ಗೆಳೆಯರು. ನಿಜ ಹೇಳಬೇಕೆಂದರೆ ಪ್ರಿಯಾಂಕಾ ಆ ಮಹಾಶಿವನ ಪರಮ ಭಕ್ತಳು. ಆದ್ದರಿಂದಲೇ ಆ ಮಹಾಶಿವನು ಆಕೆಯ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಇಷ್ಟು ಅದ್ಭುತವಾದ ಲೀಲೆಯನ್ನು ಸೃಷ್ಟಿಸಿದ್ದಾನೆ. ಈ ದಿನ ಆ ದುರುಳ ವಿಕ್ರಮ್ ಚಂದ್ರ ಜೈಲಿನಲ್ಲಿದ್ದಾನೆ. ಸಂಧ್ಯಾ ತನ್ನ ತಂದೆ ತಾಯಿಯರೊಂದಿಗೆ ಬಹಳ ಸಂತೋಷವಾಗಿದ್ದಾಳೆ. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.